ನಟಿ ಅಂಜು ಬಾಲಕಲಾವಿದೆಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ತೆಲುಗು ಕನ್ನಡ ಮಲಯಾಳಂ ಮತ್ತು ತಮಿಳು ಚಿತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂಜು ಹೆಚ್ಚಾಗಿ ಬೋಲ್ಡ್ ಪಾತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಹದಿನೇಳನೇ ವಯಸ್ಸಿನಲ್ಲಿ ಅವರ ಆ ಒಂದು ನಿರ್ಧಾರ ಜೀವನವನ್ನು ತಲೆಕೆಳಗಾಗಿ ಮಾಡಿತ್ತು ತನಗಿಂತ ಮೂವತ್ತೊಂದು ವರ್ಷ ಹಿರಿಯ ನಟನ ಜೊತೆ ಮದುವೆ ಆದದ್ದೇ ತಪ್ಪಾಯಿತು ಎಂದು ಅಂಜು ಆಗಾಗ ಹೇಳ್ತಿರ್ತಾರೆ ಹೌದು ಒಂದರಲ್ಲಿ ಈ ಬಗ್ಗೆ ಮಾತನಾಡಿದ ನಟಿ ಅಂಜು ನಾನು ಒಂದೂವರೆ ವರ್ಷದವಳಿದ್ದಾಗ ನಿರ್ದೇಶಕ ಮಹೇಂದ್ರನ್ ಸರ್ ನನ್ನನ್ನು ನೋಡಿ ಚಿತ್ರದಲ್ಲಿ ಬಾಲನಟಿಯಾಗಿ ತೆಗೆದುಕೊಂಡರು ನನ್ನ ವೃತ್ತಿ ಜೀವನ ಅಲ್ಲಿಂದ ಶುರುವಾಗಿತ್ತು ಈಗ ಧಾರಾವಾಹಿ ಮಾಡುತ್ತಿದ್ದೇನೆ ಆದರೆ ನಾನು ಚಿತ್ರರಂಗಕ್ಕೆ ಬರುವುದು ಅಮ್ಮನಿಗೆ ಇಷ್ಟ ಇರಲಿಲ್ಲ ನನ್ನ ಮದುವೆ ಆಕಸ್ಮಿಕ ನಂತರ ಕನ್ನಡ ಚಿತ್ರ ಮಾಡಲು ಬೆಂಗಳೂರಿಗೆ ಹೋಗಿದ್ದೆ ಆಗ ಕನ್ನಡದ ಸ್ಟಾರ್ ಹೀರೋ ಟೈಗರ್ ಪ್ರಭಾಕರ್ ನನ್ನನ್ನು ನೋಡಿ ಇಷ್ಟಪಟ್ಟರು ನನ್ನ ಮುಂದೆ ಮದುವೆಯ ಪ್ರಸ್ತಾಪ ಬಿಟ್ಟರು ಅವರಿಗೆ ಈಗಾಗಲೇ ಪತ್ನಿ ಮತ್ತು ಮಕ್ಕಳಿದ್ರು ಆದ್ರೆ ಅದನ್ನೆಲ್ಲ ನನ್ನಿಂದ ಮರೆ ಮಾಚಿದ್ರು ಅಂತ ಹೇಳಿದ್ರು ನನಗೆ ಕೇವಲ ಹದಿನೇಳು ವರ್ಷ ವಯಸ್ಸು ನಾನು ಮದುವೆಗೆ ಸಿದ್ಧಳಿಲ್ಲ ಎಂದು ಹೇಳಿದೆ ಆದರೆ ಅವರು ಬಿಡ್ಲಿಲ್ಲ ಅದಕ್ಕೆ ನಾನು ಅಮ್ಮನನ್ನ ಕೇಳಿ ಹೇಳುತ್ತೇನೆ ಎಂದೆ ಪ್ರಭಾಕರ್ ಅವರ ವಯಸ್ಸು ಸುಮಾರು ಐವತ್ತು ವರ್ಷ ಆಗಿತ್ತು ಅವರನ್ನ ನೋಡಿದ ಅಮ್ಮ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದಿದ್ದರು ಆದರೆ ಅವರ ಮಾತು ಕೇಳದೆ ಮನೆಯಲ್ಲಿ ಹೇಳದೆ ಪ್ರಭಾಕರ್ ಬಳಿ ಹೋಗಿದ್ದೆ ನಾನು ಅವರನ್ನು ತುಂಬ ನಂಬಿದ್ದೆ ಅವರ ಮನೆಗೆ ಹೋದಾಗ ಪ್ರಭಾಕರ್ ಅವರಿಗೆ ಈಗಾಗಲೇ ಮೂರು ಮದುವೆಯಾಗಿದ್ದು ಮಕ್ಕಳಿರುವುದು ಗೊತ್ತಾಗಿತ್ತು ಆಗ ನನಗೆ ನಾನು ತಪ್ಪು ನಿರ್ಧಾರ ತೆಗೆದುಕೊಂಡೆ ಎಂದು ಅನ್ನಿಸಿತ್ತು ಎಂದಿದ್ದಾರೆ ಜೊತೆಗೆ ನಾನು ಗರ್ಭಿಣಿ ಆದರೂ ಅವರ ಜೊತೆ ಇರಲು ಮನಸ್ಸಿಲ್ಲದ ಕಾರಣ ಮನೆಗೆ ಬಂದೆ ಆ ಮನೆಯಿಂದ ಹೊರಡುವಾಗ ನಾನು ಪ್ರಭಾಕರನಿಗೆ ಒಂದೇ ಒಂದು ಮಾತು ಹೇಳಿದೆ ನೀನು ನನ್ನನ್ನು ತುಂಬ ಕೆಟ್ಟವಳನ್ನಾಗಿ ಮಾಡಿದೆ ನಾನು ಈ ಮನೆಯಿಂದ ಹೊರಡುತ್ತಿದ್ದೇನೆ ಇನ್ನು ಮುಂದೆ ನಾನು ಈ ಮನೆಗೆ ಕಾಲಿಡುವುದಿಲ್ಲ ನೀನು ಸತ್ರೋ ನನ್ನ ಮುಖ ನೋಡುವುದಿಲ್ಲ ಎಂದು ಕೊನೆಯ ಸಲ ಹೇಳಿದ್ದೆ ಅದರ ನಂತರ ನಾನು ಬಹಳ ಕಾಲ ಖಿನ್ನತೆಗೆ ಒಳಗಾಗಿದ್ದೆ ನಿಧಾನವಾಗಿ ಅದರಿಂದ ಚೇತರಿಸಿಕೊಂಡು ಮತ್ತೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ ಎಂದು ಹೇಳಿಕೊಂಡಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ